ನಮ್ಮ ಹೆಸರು ಅಂದರು ಭೈರು ವಿಟ್ಟು ಆಡಳುಕರ. ನಾ ಸಾಕಿನ ಹುಂಚಿಕುಮರಿಲ್ಲು ನಾಗಲಿ ಗ್ರಾಮದಲ್ಲಿ ಬಂದೇವು ಅಂದರು. ಯಾವುದ್ರ ಬಗ್ಗೆ ಬಂದೇವು ಅಂದರು, ದನಕರದ ಸಂರಕ್ಷಣೆಗೆ. ನಮ್ಮದು ದೊಡ್ಡ ಒಂದು ಕೆರೆ ಐತಿ, ಆ ಕೆರೆಯಿಂದ ನಮಗೆ ಅನುಕೂಲ ನೀರಿಂದು ಸಿಕ್ತದೆ ಅಂತ ನಾ ಇಲ್ಲಿ ಬಂದಿದ್ದೀನಿ. ಅದು ಗುಡ್ಡು ಒಂದು ದೊಡ್ಡದು ಇತ್ತು, ಹುಲ್ಲು ಇತ್ತು, ಎಲ್ಲ ಕಾಡಿನಾಗ ತಪ್ಪಲ ಇತ್ತು. ಆ ತಪ್ಪಲ ತಿನ್ನಿಸಲಿಗೆ ನಾವು ಇಲ್ಲಿ ಗೌಳಿ ಜನರ ಬಂದಿದ್ದೀವಿ. ಸುಮಾರು ನಾವು ಈ ಲೈಟಿಂಗ್ ವ್ಯವಸ್ಥೆ ಅಂದರೆ ದನದ ಕೊಟ್ಟಿಗೆ ಲೈಟಿಂಗ್ ಮಾಡೋದ್ರಿಂದ ತುಂಬ ಉಪಯೋಗ ಆಗುತ್ತೆ ಅಂತ ಒಂದು ಉದ್ದೇಶದಿಂದ ಮಾಡಬೇಕಂತ ನೋಡಿದಾಗ ಈ ಗೌಳಿ ಕಮ್ಯುನಿಟೀಸು ಇಲ್ಲಿ ಸುಮಾರು ಒಂದು 18 ಜನ ವಾಸವಿದ್ದಿದ್ದು ನಮಗೆ ಕಂಡು ಬಂತು. ಸೊ ಆವಾಗ ನಾವು ಇಲ್ಲೆಲ್ಲ ಕೂಡ ನೀಡ್ ಅಸೆಸ್ಮೆಂಟ್ ಅಂತ ಮಾಡಿ ಜನಗಳಿಗೆ ಎಂಥ ಕಷ್ಟ ಇದೆ ಇಲ್ಲಿ ಅದನ್ನೆಲ್ಲ ಕೂಡ ನಾವು ತಿಳ್ಕೊಂಡ್ಬಿಟ್ಟು ಆಮೇಲೆ ಲೋನ್ ವ್ಯವಸ್ಥೆ ಬ್ಯಾಂಕ್ ಮ್ಯಾನೇಜರ್ಗೆ KVGB ಪಕ್ಕದಲ್ಲಿ ಮುಗದ ಅಂತ ಬ್ರ್ಯಾಂಚ್ ಇದೆ, ಇಲ್ಲಿ ಒಂದು ಲೋನ್ ವ್ಯವಸ್ಥೆ ಮಾಡಿಕೊಟ್ಟು ಅವರಿಗೆ ಒಂದು ವರ್ಷದಲ್ಲಿ ತಿಂಗಳಿಗೆ ಒಂದು 500 ರೂಪಾಯಿ ಥರ ಕಟ್ಟಬೇಕಂತ ಹೇಳಿ ಮೋಟಿವೇಶನ್ ಕೊಟ್ಟು ಕ್ಯಾಟಲ್ ಶೆಡ್ ಲೈಟ್ ಕಾರ್ಯಕ್ರಮ ಮಾಡಲಾಯಿತು. ನಮಸ್ಕಾರ, ನಾನು ನಿರ್ಮಲ ಆರ್ ಕುಪ್ಪದ್ ಅಂತ, ಇಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ KVGB ಮುಗದ್. ರಾಮಪುರ ಮತ್ತು ಮಂಡಿಹಾಳ ಮಧ್ಯೆ ಬರುವ ವರವನಾಗಲೇಮಿ ಅನ್ನೋ ಊರು, ಅದರಲ್ಲಿ 2 ಕಿಲೋಮೀಟರ್ ದೂರ ಒಂದು ಕಾಡಲ್ಲಿ ಗೌಡಿ ಜನಾಂಗದವರು ಮೂಲ ಸೌಕರ್ಯ ಇಲ್ಲದೇ ಇದ್ದರು. ಅಂಥಲ್ಲಿ ನಾವು ಸೆಲ್ಕೋ ಫೌಂಡೇಶನ್ ಹಾಗೂ ನಾವು ಇಬ್ಬರು KVGB ಬ್ಯಾಂಕ್ನವರು ಹೋಗಿ ಸರ್ವೆ ಮಾಡಿ ಈ ಥರ ಗೌಡಿ ಜನಾಂಗದವರಿಗೆ ಏನಾದರೂ ಸೋಲಾರ್ ಲೈಟಿಂಗ್ ಕೊಡೋದ್ರಿಂದ ಅವ್ರಿಗೇನಾದರೂ ಉಪಯೋಗ ಆಗುತ್ತೆ ಅಂಥೇಳಿ ಮಾಡಿ ನೋಡಿದ್ದಕ್ಕೆ ನಮ್ಗೆ ಸಕ್ಸಸ್ಫುಲ್ ಆಗಿದೆ. ಸೋಲಾರದ್ದು ನೀವೇನು ಅಳವಡಿಸಿದ್ದೀರಿ ಅದರಿಂದ ನಮಗೆ ಮಕ್ಕಳ ಎಜುಕೇಷನ್ ಆಯಿತು, ಈವನ್ ಲೈಟಿಂಗ್ ಕೌ ಶೆಡ್ಡಿಂಗ್ ರಾತ್ರಿ ಅವರಿಗೆ ಹಾಲು ಕರೆಯೋದಕ್ಕಾಯಿತು, ಏನೇ ಕೆಲಸ ಮಾಡೋದಕ್ಕಾಯಿತು, ಅವರಿಗೆ ತುಂಬ ಅನುಕೂಲ ಆಗಿದೆ ಅಂಥೇಳಿ ಇಲ್ಲಿ ಬಂದು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಕೊಟ್ಟದ್ದು ಸಾಲ ಕರೆಕ್ಟಾಗಿ ಪ್ರಾಂಪ್ಟಾಗಿ ಇಲ್ಲಿ ಬಂದು ರಿಪೇಮೆಂಟ್ ಮಾಡಿದ್ದಾರೆ. ಅವರಿಗೆ ಆಗಿರುವಂಥ ಸಮಾಧಾನ ನಮಗೂ ಖುಷಿಯೇ ತರುತ್ತಿದೆ. ಈ ಸೆಲ್ಕು ಕಂಪ್ನಿದ್ರು ನಮಗೆ ಅವರು ನಮ್ಮ ಬಂದು ನೋಡ್ಬೇಕಂದ್ರು ಈರಣ್ಣ ಲೋಕೇಶರು, ಅವರಿಂದ ನಮಗೆ ಎಲ್ಲ ಅನುಕೂಲ ಆಗೈತಿ. ಎಲ್ಲ ಬಂದು ಇಲ್ಲೇ ನೋಡಿಕೊಂಡು ದನದು ಕರೆದು ಮಕ್ಕಳದು ಮರಿದು ನೋಡ್ಕೊಳ್ಳಿ ಅಂದ್ರೆ ಅವ್ರಿಗೆ ಭಾಳ ಕಷ್ಟ ಕಾಣ್ತು. ಆದರೂ ಅವ್ರಿಗೆ ನಮ್ಗೆ ಕೇಳಿದರು ನಮ್ಗೆ ನಿಮ್ಗೆ ಸೋಲಾರ್ ಕೊಡ್ತೀನಿ, ಸೋಲಾರ್ ವಾಪರಿದ್ರೆ ಅಂತ ಕೇಳಿದ್ರು ಅವರು. ಯಾವ ಓಕೆ ಸರ್ ಅಂತ ಹೇಳಿದ್ವಿ ನಾವು. ಆದರೂ ಸೋಲಾರ್ ಬಂದಿದ್ದು ನಮಗೆ ಎಲ್ಲ ಬೆಳಕಿಂದು ಏನಾರು ಅನುಕೂಲ ಆಗ್ತಿತ್ತು, ಏನಾರು ಹಿಂಗಾಗೈತಿ ಹಂಗಾಗಿದ್ದು ನೋಡೋಕ್ಕೂ ನಮಗೆ ಈ ಕಣ್ಣಲ್ಲಿ ನಮಗೆ ಒಂದು ಅನುಕೂಲ ಆಯ್ತು ರೀ. ಒಂದು ಮುಂಜಾನೆ ಸಂಜೆ ಮುಂದೆ ಮುಂಜಾನೆ ಒಂದು ನಮ್ಮ ಬಾಗಲದಲ್ಲಿ ಬಂದು ಒಂದು ಕರ ನಮ್ಮದು ಹುಲಿ ಮುರಿತೀವಿ, ಅದು ಬೆಳಕಿಲ್ಲಕ್ಕೆ ಟೈಮಕ್ಕೆ ಬೆಳಕಿದ್ರು ಏನು ಒಂದು 2.5 ವರ್ಷ 3 ವರ್ಷ ಆಗಕ್ಕೆ ಬಂತು, ಏನು ಒಂದು ಕಡ್ಡಿ ತೂಕಿಲ್ಲ ಕಡ್ಡಿ ತಪ್ಪಿಲ್ಲ, ಎಲ್ಲ ಅನುಕೂಲ ಅಂದರೆ ಎಲ್ಲ ನಮಗೆ ಒಳ್ಳೆಯದಾಗಿತ್ತು ರೀ. ಇದು ನಮ್ಮ ಸೋಲಾರ್ ಕಂಪ್ನಿಯಿಂದರೂ ಬಂದಿದ್ದು ನಮ್ಮ ಮಕ್ಕಳ ಮರಿಗೆ ಓದಾಕು ಬರೆಯೋಕು ಎಲ್ಲ ಅನುಕೂಲ ಹುರುಪಾಗತ್ತೆ. ಮತ್ತು ಮಕ್ಕಳ ಮರಿಗೆ ಏನಾರು ಹುಳ ಉಪ್ಪುಡಿ ಏನಾರು ಹೊಲ ಇದು ಮನೆ ಹುಲಿಯಾರ್ದು ಆಡಿರ್ತದಲ್ಲ ಅದನ್ನು ಭಯ ಆಗಿ ಬೆಳಗಿದ್ರು ಸನಿಯಾಗಿ ಬರಲ್ಲ. ಏನಾದ್ರು ಹೆಣ್ಮಕ್ಕಳಿಗೆ ಡೆಲಿವರಿ ಆದರೂ ಅದನ್ನು ಎಲ್ಲ ಅನುಕೂಲ ಆಯಿತು. ಇದೇ ಒಂಥರ ಈ ಕಂಪ್ನಿ ತೊಗೊಂಡು ಬಂದಿರೋದು ಏನೂ ಗುಡ್ದಾಗ ಈ ಕೆರೆ ಅಂಗಳದಾಗ ತೊಗೊಂಡು ಬಂದಿರಲ್ಲ, ಇದು ಭಾಳ ಪುಣ್ಯದಿಂದ ಬಂದೈತಿ, ಭಾಳ ಅನುಕೂಲ ಆಗೈತಿ, ಭಾಳ ನಮ್ಗೆ ಚೆನ್ನಾಗೈತಿ. ನಮ್ಮ ಹೆಸರು ಮೊದಲ್ರಿ ಚಿಮ್ನಿ ಐತ್ರಿ, ಈಗ ರೀ ಲೈಟ್ ಹಾಕಿರಿ, ಈಗ ಚಲೋ ಆಗೈತ್ರಿ. ಮೊದಲ್ರಿ ಕತ್ತಲ್ದಾಗ್ರಿ ಅಡಿಗೆಗಳಿಗೆ ಏನೂ ಮಾಡಕ್ ಬರ್ತಿರ್ತೀವಿ ರೀ, ಈಗ ರೀ ಲೈಟ್ ಹಾಕಿರಿ ಅಡಿಗೆಗಳಿಗೆ ಎಲ್ಲ ಚಲೋ ಆಗತ್ತೆ.